ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರು? ಸೊ ಇವತ್ತು ನಾವು ವಿಲ್ಹೆಲ್ಮಾ ಝೂಗೆ ಹೋಗ್ತಾ ಇದ್ದೀವಿ ಇಲ್ಲೇ ಸ್ಟುಟ್ಗಾರ್ಟಲ್ಲಿ. ನಾವು ಮುಂಚೆನೂ ಹೋಗಿದ್ವಿ. ಸೊ ಫಸ್ಟ್ ಟೈಮ್ ಇಲ್ಲಿ ಜರ್ಮನಿಗೆ ಬಂದಾಗ ಅಂದರೆ ನಾವು ಮನೆ ನೋಡೋದಕ್ಕೆ ಅದಕ್ಕೆಲ್ಲ ಒಂದು ಟ್ರಿಪ್ ಬಂದಿದ್ವಿ 1 ವೀಕ್. ಸೊ ಆವಾಗ ಹೋಗಿದ್ವಿ, ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಇದು ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಒಂದು ಕಾರ್ಡ್ ಬರುತ್ತೆ ಇಲ್ಲಿ, ಎಲ್ಲೆಬ್ನಿಸ್ ಕಾರ್ಡ್ ಅಂತ, ಎಕ್ಸ್ಪೀರಿಯನ್ಸ್ ಕಾರ್ಡ್ ಅದು. ಸೊ ಅದು ಕಾಸ್ಟ್ ಬಂದು 69 ಯುರೋಸು. ಬಟ್ ಅದರಲ್ಲಿ ಎಷ್ಟೊಂದು ಜಾಗಗಳಿಲ್ಲಿ ಸ್ಟುಟ್ಗಾರ್ಡನ್ ಮ್ಯೂಸಿಯಮ್ಸು ಮತ್ತು ಪ್ಯಾಲೇಸ್ ಕ್ಯಾಸಲ್ ಆ ಥರ ಎಲ್ಲ ಇರುತ್ತೆ, ಒಂದಷ್ಟು ಜಾಗ ಲಿಸ್ಟ್ ಮಾಡಿರ್ತಾರೆ, ಅಲ್ಲೆಲ್ಲ ಫ್ರೀ ಎಂಟ್ರಿ. ಅದಕ್ಕೆ 69 ಯುರೋಸ್ ಏನೋ ಆಗುತ್ತೆ, ಬಟ್ ಅದು ಟೋಟಲ್ ವರ್ತ್ ಬಂದು 600 ಯುರೋಸ್ ಅಷ್ಟು ಏನೋ ಫ್ರೀ ಇದೆ. ಆ್ಯಂಡ್ ಕೆಲವೊಂದು ಜಾಗದಲ್ಲೆಲ್ಲ ಡಿಸ್ಕೌಂಟ್ ಕೂಡ ಬರುತ್ತೆ ಟಿಕೆಟಲ್ಲಿ. ಆ್ಯಂಡ್ ಅದು ನಿಮಗೆ ಇಯರ್ ಅಂದರೆ ನಾವು ತೊಗೊಂಡಾಗಲ್ಲ ಲೆಕ್ಕ. ಸೊ ಜ್ಯಾನ್ ಟು ಜ್ಯಾನ್ ಆ ಥರ ಲೆಕ್ಕ ಬರುತ್ತೆ, ಜ್ಯಾನ್ ಟು ಡಿಸೆಂಬರ್ ಲೆಕ್ಕ. ಸೊ ಅದು 1 ಇಯರ್ ವ್ಯಾಲಿಡ್ ಇರುತ್ತೆ. ಸೊ ನಾವು ಈ ಇಯರ್ ಸ್ಟಾರ್ಟಿಂಗ್ ತೊಗೊಂಡ್ವಿ ಕಾರ್ಡು. ಮೊನ್ನೆ ಒಂದು ಲುಡ್ವಿಗ್ಸ್ಬರ್ಗಲ್ಲಿ ಒಂದು ಕ್ಯಾಸ್ಟ್ಲ್ ಇದೆ, ಅಲ್ಲಿ ಹೋಗಿದ್ವಿ, ಅದು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಝೂ ಕೂಡ ಫ್ರೀ ಇದೆ ಅದರಲ್ಲಿ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ವೆದರ್ ಎಲ್ಲ ಒಂದು ಸ್ವಲ್ಪ ಆರಾಮಾಗಿದೆ ನೋಡಿ, ಬಿಸಿಲೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಕಂಫರ್ಟಬಲ್ ವೆದರ್, ತುಂಬಾ ಬಿಸಿಲಿಲ್ಲ, ಚಳಿನೂ ಇಲ್ಲ, ಆ ಥರ ತುಂಬ ಬಿಸಿಲಿಲ್ಲ. ಒಂದು ಮ್ಯಾಕ್ಸಿಮಮ್ ಬಂದು 25 to 26 ಅಷ್ಟು. ಇವತ್ತು ತುಂಬ ಚೆನ್ನಾಗಿದೆ ವೆದರು. ಸೊ ಹೊರಗಡೆನೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಹೊರಗಡೆ ಹೋಗ್ತಾ, ಎಲ್ಲರೂ ಆಲ್ಮೋಸ್ಟ್ ಎಷ್ಟೊಂದು ಜನ ಹೊರಗಡೆನೆ ಇರ್ತಾರೆ. ಸೊ ಇಲ್ಲಿ ವಿಂಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಓಡಾಡೋಕ್ಕಾಗಲ್ಲ. ಸೊ ಇನ್ಮೇಲೆ ವೆದರ್ ಚೆನ್ನಾಗಿರೋದ್ರಿಂದ ಆದಷ್ಟು ಏನೇನು ಜಾಗಗಳಿದೆಯೋ ಎಲ್ಲ ಕವರ್ ಮಾಡೋಣ ಅಂದ್ಕೊಳ್ತಾ ಇದ್ದೀವಿ, ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಈ ಝೂ ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಹೋಗಿದ್ದು ತೋರಿಸ್ತೀನಿ ನಿಮಗೆ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಮೆಟ್ರೋಲ್ಲಿ. ನಮ್ದು ಇನ್ನೂ ಲೈಸೆನ್ಸ್ ಬಂದಿಲ್ಲ. ಲೈಸೆನ್ಸ್ ಬಂತು ನೆನ್ನೆ ತಾನೇ, ಅದ್ರ ಕಾರ್ಡ್ ಮಂಡೇ ಹೋಗಬೇಕು ತೊಗೊಂಬರೋದಕ್ಕೆ. ಸೊ ಆಲ್ಮೋಸ್ಟ್ 2 ಮಂತ್ಸ್ ಏನೋ ಆಗ್ತಾಯಿದೆ ಇವಾಗ ಮೆಟ್ರೋಲ್ಲೇ ಓಡಾಡ್ತಾ ಇರೋದು. ಸೊ ನೆಕ್ಸ್ಟ್ ವೀಕ್ ಹೋಪ್ಫುಲ್ಲಿ ಕಾರ್ ಬರುತ್ತೆ. ಅವೆಲ್ಲ ನೋಡಕ್ ಝೂಗ್ ಹೋಗ್ಬೇಕಾ? ಲೇಡಿ ಬಗ್ ಎಲ್ಲ ರೋಡಲ್ಲೇ ಇರುತ್ತೆ. ಯೂನಿಕಾರ್ನ್ ಇರುತ್ತಾ? ಇಲ್ಲಿ ಟಿಕೆಟ್ ರೇಂಜ್ ಬಂದು 23 ಯುರೋಸ್ ಅಡಲ್ಟ್ಸ್ಗೆ. ಆ್ಯಂಡ್ ಮಕ್ಕಳಿಗೆ ಅದನ್ನು ಏಜ್ ಪ್ರಕಾರ ಇದೆ, 6 to 17 ಇಯರ್ಸು ಆ ಥರ ಎಲ್ಲ ಇದೆ. ಆ್ಯಂಡ್
18-28 ಇದ್ದು ಸ್ಟೂಡೆಂಟ್ ಆಗಿದ್ರೆ ಅಂದರೆ ವ್ಯಾಲಿಡ್ ಐ ಡಿ ಕಾರ್ಡ್ ಎಲ್ಲ ಇದ್ದರೆ ಅವ್ರಿಗೆ ಇನ್ನೂ ಕಮ್ಮಿ 15 euros ಏನು ಆ ಥರ ಬೇರೆ ಬೇರೆ ರೇಂಜಸ್ ಇದೆ. ನಮ್ಮದು LMD's ಕಾರ್ಡ್ ಇದ್ದಿದ್ರಿಂದ ನಮಗೆ ಫ್ರೀ ಎಂಟ್ರಿ. ಆ್ಯಂಡ್ ಇಲ್ಲಿ ಇಯರ್ಲಿ ಟಿಕೆಟ್ ಕೂಡ ಸಿಗುತ್ತೆ. ಸೊ ಒಂದು ಇಯರ್ಗೆ ಒಂದು ಸರಿ ಅದನ್ನು ಇಯರ್ಲಿ ಟಿಕೆಟ್ ತೊಗೊಂಡ್ರೆ ಎಷ್ಟು ಸರಿ ಬೇಕಾದರೂ ವಿಸಿಟ್ ಮಾಡ್ಬೋದು. ಅಂದರೆ ಇಲ್ಲಿ ಪಿಕ್ನಿಕ್ ಥರ ಮಕ್ಕಳನ್ನ ಕರ್ಕೊಂಬಂದು ಎಂಜಾಯ್ ಮಾಡ್ಬೋದು. ಪಾರ್ಕ್ ಎಲ್ಲ ಇದೆ ದೊಡ್ಡದಾಗೆ. ಸೊ ಅದನ್ನು ತೊಗೋಬೋದು ಇಲ್ಲಿ ಲೋಕಲಾಗಿ ಇರೋರು. ಆ್ಯಂಡ್ ಫಸ್ಟ್ ಬಂದಿದ್ದಂದರೆ ಕ್ಯಾಕ್ಟಸ್ ಪ್ಲ್ಯಾಂಟ್ಸ್ ಇದ್ದಿದ್ದು ಎಷ್ಟು ವೆರೈಟಿ ಇದೆ, ಡಿಫ್ರೆಂಟ್ ಕ್ಯಾಕ್ಟಸ್ ನಾನು ಇಷ್ಟೊಂದು ವೆರೈಟಿ ನೋಡೇ ಇರಲಿಲ್ಲ. ಆ್ಯಂಡ್ ತುಂಬ ಹ್ಯೂಜ್ ಆಗಿರೋದೆಲ್ಲ ದೊಡ್ಡ ದೊಡ್ಡದಾಗಿತ್ತು. ಸೊ ಇದನ್ನು ಇಲ್ಲಿ ಎಷ್ಟೊಂದು ಸೆಕ್ಷನ್ಸ್ ಇದೆ ಈ ಥರ ಗ್ಲಾಸ್ ಹೌಸ್ ಥರ ಮಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ. ಯಾಕೆಂದರೆ ಇಲ್ಲೆಲ್ಲ ವಿಂಟರ್ಸಲ್ಲೆಲ್ಲ ಎಕ್ಸ್ಟ್ರೀಮ್ ವೆದರ್ಸ್ ಇರುತ್ತಲ್ಲ. ಸೊ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಈ ಥರ ಗ್ಲಾಸ್ ಹೌಸಲ್ಲಿ ಇಟ್ಟಿದ್ದಾರೆ ನೋಡಿ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದು, ಒಂದು ದೊಡ್ಡ ಕಲ್ಬಂಡೆ ಥರ ಇದೆ ಅಷ್ಟು ದೊಡ್ಡ ಕ್ಯಾಕ್ಟಸ್. ಸೊ ಅನಿಮಲ್ಸ್ ಎಲ್ಲ ಇರೋ ಸೆಕ್ಷನ್ಗೆ ಬರೋಕ್ಕೆ ಮುಂಚೆನೇ ಇದೆಲ್ಲ ಇದೆ ಪ್ಲ್ಯಾಂಟ್ಸ್ ಇರೋದು. ಈ ಕ್ಯಾಕ್ಟಸ್ ಅನ್ನೋದು ಆ ಸೆಕ್ಷನ್ ಆದಮೇಲೆ ಈ ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತ ಬರುತ್ತೆ. ನಾವು ಬುಕ್ಸಲ್ಲೆಲ್ಲ ಸ್ಕೂಲಲ್ಲೆಲ್ಲ ಓದಿದ್ವಿ ಆ ಪಿಚ್ಚರ್ ಪ್ಲ್ಯಾಂಟ್ ನೋಡಿ ಅದೇ ಇದು. ಸೊ ಫುಲ್ ಗ್ಲಾಸ್ ಒಳಗೆ ಇಟ್ಟಿದ್ದಾರೆ. ಆ ಥರದ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಬೇರೆ ವೆರೈಟೀಸ್ ಎಷ್ಟೊಂದಿದೆ ಅದರಲ್ಲಿ. ಸೊ ಅದು ಆಮೇಲೆ ಫುಲ್ ಫ್ಲವರ್ ಗಾರ್ಡನ್ನು ಇತ್ತು. ಎಷ್ಟು ಬ್ರೈಟ್ ಕಲರ್ಫುಲ್ ಫ್ಲವರ್ಸು, ಆಮೇಲೆ ಆರೆಂಜು ಲೆಮನ್ ಎಲ್ಲ ಚಿಕ್ಕ ಚಿಕ್ಕದಾಗೆ ಟ್ರೀಯಲ್ಲಿ ಬೆಳೆಸಿದ್ರು. ತುಂಬ ವೆರೈಟಿ ಪ್ಲ್ಯಾಂಟ್ಸ್ ಇದೆ. ಸೊ ಅದನ್ನೆಲ್ಲ ನೀಟಾಗೆ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನೇನು ಕರೀತಾರೆ, ಯಾವ ಏರಿಯಾ ಅಲ್ಲಿರುತ್ತೆ, ಆ ಥರದ್ದೆಲ್ಲ ಡಿಸ್ಕ್ರಿಪ್ಷನ್ ಇದೆ. ಅಲ್ಲಿ ಫ್ಲವರ್ಸು ಅಷ್ಟೇ ತುಂಬ ಇಷ್ಟೊಂದು ಹೇಳಿದ್ರಲ್ಲ ಆರೆಂಜ್ ಮತ್ತು ಲೆಮನ್ ಇದೇನೆ, ಒಂದು ಚಿಕ್ಕ ಪ್ಲ್ಯಾಂಟ್ ಥರ ಇದೆ ಎಷ್ಟೊಂದು ಬಿಟ್ಟಿದೆ ಅದರಲ್ಲಿ. ಆ್ಯಂಡ್ ಇಲ್ಲಿ ಸ್ಪೆಷಲಿ ಪರ್ಪಲ್ ಫ್ಲವರ್ಸ್ ಕೆಳಗೆ ನೋಡ್ತಾರೆ ಫ್ರಾಗ್ರೆನ್ಸ್. ಅದಕ್ಕೆ ಇಲ್ಲಿ ಲ್ಯಾವೆಂಡರ್ ಬರುತ್ತಲ್ಲ ಅದ್ರದ್ದು ಸ್ಮೆಲ್, ಹಂಗೆ ಐಡಿಯಾ ಇಲ್ಲ ಅದೇನಾ ಲ್ಯಾವೆಂಡರ್ ಅಂತ, ಬಟ್ ಸ್ಮೆಲ್ ಮಾತ್ರ ಅದೇ ಥರ ಇತ್ತು. ಫುಲ್ ಏರಿಯಾ ಫ್ರಾಗ್ರೆನ್ಸ್ ಬರೋ ಅಷ್ಟಿತ್ತು. ಬರೀ ಇಷ್ಟು ನೋಡೋಕ್ಕೆ ಒಂದೇ ಥರ ಇದೆ, ಆದರೆ ಎಷ್ಟು ವೆರೈಟೀಸ್ ಇದೆ ನೋಡಿ ಸಿಟ್ರಸ್ ಫ್ರೂಟ್ಸಲ್ಲಿ. ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು. ಸೊ ಒಂದೊಂದೊಂದೊಂದು ವೆರೈಟಿ ಇದೆ. ಆಮೇಲೆ ನೆಕ್ಸ್ಟ್ ಬರ್ಡ್ ಸೆಕ್ಷನ್ ಇತ್ತು. ತುಂಬ ವೆರೈಟಿ ಬರ್ಡ್ಸು ಇಲ್ಲಿ ನೋಡಿ. ಇದಕ್ಕೆ ಟೇಲ್ ಎಷ್ಟು ಉದ್ದ ಇದೆ. ಸೊ ಅದೇನೇ ಒಂದು ಕೇಜ್ಡೂ ಇತ್ತು, ಆ್ಯಂಡ್ ಓಪನ್ ಸ್ಪೇಸಲ್ಲಿ ಬಿಟ್ಟಿರ್ತಾರಲ್ಲ ಆ ಥರನೂ ಇದೆ. ಸೊ ಎರಡು ಟೈಪ್ಸ್ ಎಷ್ಟೊಂದು ವೆರೈಟೀಸು. ಆಮೇಲೆ ಇಲ್ಲಿದೆ ನೋಡಿ ಇದು ಇನ್ಸೆಕ್ಟು, ಗೊತ್ತೇ ಆಗಲ್ಲ ಅದೇ ಅಂತ ಇಷ್ಟೊತ್ತು ಆದಮೇಲೆ ಕಾಣಿಸಿದ್ದು ಎಷ್ಟೊಂದು ಜನಕ್ಕೆ. ಸೊ ಅದು ಹೆಸರೇ ಕಾಂಪ್ಲಿಕೇಟೆಡ್, ಹೇಳೋದಕ್ಕೆ ಬರೋದಿಲ್ಲ ಅಷ್ಟು ಆ ಥರ ಇದೆ. ಆ್ಯಂಡ್ ಈ ಥರ ಒಂದಷ್ಟು ಬಗ್ಸು ಬೇರೆ ಬೇರೆ ರೀತಿ ಇದೆ, ಚಿಕ್ಕ ಚಿಕ್ಕ ಆನಿಮಲ್ಸ್ ಇರುತ್ತಲ್ಲ ಅದೆಲ್ಲ ಇತ್ತು. ಆಮೇಲೆ ಇದೊಂದು ಸ್ಪೀಷೀಸ್ ನೋಡಿ, ನ್ಯಾಕ್ಟ್ ಮುಲ್ ಅಂತೆ, ಅಂದರೆ ಒಂದು ರ್ಯಾಟ್ ಇದು. ಆಫ್ರಿಕಾ ಅದೇ ಸ್ಪೆಷಲ್, ಅಲ್ಲಿ ಮಾತ್ರ ಇರೋವಂಥದ್ದು ಇದು. ಎಷ್ಟೊಂದು ಒಂದೇ ಹತ್ರ ಒಂದು 50 grams to 70 grams ಆ ರೇಂಜಲ್ಲಿ ಇರಬೇಕನ್ಸುತ್ತೆ.
ಒಂದತ್ರ ಒಂದ್ರ ಮೇಲೆ ಒಂದ್ ಬಿದ್ದು ಅದನ್ ಕಿತ್ಕೊಂಡು ಹೆಂಗ್ ತಿಂತಾ ಇದೆ. ಇಲ್ಲಿ ಗ್ಲಾಸ್ ಒಳಗಿರೋದ್ರಿಂದ ರಿಫ್ಲೆಕ್ಟ್ ಆಗ್ತಾ ಇದೆ ಗ್ಲಾಸ್, ಸರಿಯಾಗಿ ವಿಡಿಯೋ ಅಲ್ಲಿ ಕಾಣ್ತಾ ಇಲ್ಲ. ಬಟ್ ಎಷ್ಟು ಜನ ಅಲ್ಲಿ ತುಂಬಿಕೊಂಡು ನೋಡ್ತಾ ಇದ್ರು ಅದನ್ನ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ರ್ಯಾಟು. ಇದನ್ನ ನೇಕೆಡ್ ರ್ಯಾಟ್ ಅಂತಾರೆ, ಅಂದರೆ ಅದು ಸ್ಕಿನ್ನೇ ಇಲ್ಲ ನೋಡಿ ಆ ಥರ ಕಾಣಿಸುತ್ತೆ. ಇದು ಯುನೀಕ್ ಈ ಝೂಗೆ, ಫಸ್ಟ್ ಟೈಮ್ ನೋಡಿದ್ದು ನಾನಂತೂ. ಆಮೇಲೆ ಫ್ಲವರ್ಸ್ ಹೇಳಿದ್ನಲ್ಲ, ಇದು ಫುಲ್ ವೈಬ್ರೆಂಟ್ ಫ್ಲವರ್ಸ್. ಇದೆಲ್ಲ ಗ್ಲಾಸ್ ಹೌಸಲ್ಲಿರೋದು, ಅಂದರೆ ಯಾವಾಗಲೂ ಮೇಂಟೈನ್ ಮಾಡ್ತಾರೆ. ಇದು ಬಿಟ್ಟು ಹೊರಗಡೆನೂ ಇರುತ್ತೆ, ಅದು ಸ್ಪೆಸಿಫಿಕ್ ಸ್ಪ್ರಿಂಗ್ ಸೀಸನ್ ಆದಮೇಲೆ ಬರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಇರುತ್ತೆ. ಇಲ್ಲಿ ಫುಲ್ ಟ್ರೀಸಲ್ಲೂ ಅಷ್ಟೇ ಫುಲ್ ಫ್ಲವರ್ಸ್ ನೋಡಿ, ಕೆಳಗೆಲ್ಲ ಫ್ಲವರ್ಸ್ ಬಿದ್ದಿದೆ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ, ಅಂದರೆ ವೆದರ್ ಇನ್ನೂ ಚೆನ್ನಾಗಾದಾಗ. ಸೊ ಅವಾಗ ಫುಲ್ ಟ್ಯೂಲಿಪ್ಸು ಅದೆಲ್ಲ ಹೊರಗಡೆ ತುಂಬ ಬೆಳೆದಿರುತ್ತೆ. ಸೊ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರಗಡೆ ಫ್ಲವರ್ಸು, ಬಟ್ ಆ ಗ್ಲಾಸ್ ಹೌಸಲ್ಲಿ ಇರೋದಂತೂ ಯಾವಾಗಲೂ ಇರುತ್ತೆ. ಆ್ಯಂಡ್ ಇದೊಂದು ಸ್ಕ್ವೇರ್ ಥರ ಫುಲ್ ಬುಷಸ್ ಎಲ್ಲ ಮೇಂಟೈನ್ ಮಾಡಿ ಪಾರ್ಕ್ ಥರ ಇದೆ. ಒಂದು ಚಿಕ್ಕ ಪಾಂಡು, ಅಷ್ಟೊಂದು ಡಕ್ಸು, ಮಕ್ಕಳೆಲ್ಲ ಆಟ ಆಡೋಕ್ಕೆ ಒಳ್ಳೆ ಜಾಗ ಇದೆ ಇಲ್ಲಿ. ಸೊ ಅಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ, ಚೇರ್ಸ್ ಎಲ್ಲ ಹಾಕಿರ್ತಾರೆ ನೋಡೋದಕ್ಕೆ. ಆಮೇಲೆ ಮಂಕೀಸ್ ಅಷ್ಟೇ ತುಂಬ ಬ್ರೀಡ್ಸ್ ಇದೆ, ಬೇರೆ ಬೇರೆ ಸೆಕ್ಷನ್ಸಲ್ಲಿ ಇದೆ. ಸೊ ಇದೊಂದು ಏರಿಯಾ ಎಲ್ಲ ಹಾಕಿಬಿಟ್ಬಿಟ್ಟಿದ್ದಾರೆ, ಅಲ್ಲಿ ಜಂಪ್ ಮಾಡೋಕ್ಕಾಗಲ್ಲ ಆ ಥರ. ಆ್ಯಂಡ್ ಇಲ್ಲಿ ಸ್ಪೆಷಲಿ ಜರ್ಮನಿಯಲ್ಲೆಲ್ಲ ತುಂಬ ಏನು ಕಷ್ಟನೇ ಆಗದೆ ಇರೋ ಕಂಫರ್ಟಾಗೆ ಟ್ರಾವೆಲ್ ಮಾಡ್ತಾರೆ. ಅಂದರೆ ನೋಡಿ, ಮಕ್ಕಳಿಗೆಲ್ಲ ಸ್ಟ್ರೋಲರ್ಸು ಮತ್ತು ವ್ಯಾಗನ್ ಅಂತ ಬರುತ್ತೆ, ಒಂದು ಚಿಕ್ಕ ಕಾರ್ಟ್ ಟೈಪ್. ಸೊ ಇಬ್ಬರು ಮೂರು ಮಕ್ಕಳು ಇರೋರು ಅದರಲ್ಲಿ ಎಲ್ಲ ಫಿಲ್ ಮಾಡಿಕೊಂಡು ಬಂದುಬಿಡ್ತಾರೆ. ಸೊ ಅವ್ರಿಗೆ ಸಾಕಾದ್ರೂ ಮಕ್ಕಳು ಅದರಲ್ಲಿ ಕುತ್ಕೊಬೋದು. ಆ್ಯಂಡ್ ಎಲ್ಲ ಲಗೇಜ್ ತಿನ್ನೋದಕ್ಕೆ ಎಲ್ಲ ಅದರಲ್ಲೇ ಪ್ಯಾಕ್ ಮಾಡ್ಕೊಂಬರ್ತಾರೆ. ಇಲ್ಲಿ ಸ್ಪೆಷಲಿ ನಮಗೆ ಊಟಕ್ಕೆ ಅಂತ ಅಂದರೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ ರೆಸ್ಟೋರೆಂಟ್ಸಲ್ಲಿ. ಸೊ ಇವರೆಲ್ಲ ಏನು ಮಾಡ್ತಾರೆ, ಬರ್ಗರು ಅಂಥದ್ದೆಲ್ಲ ನಾರ್ಮಲ್ ಬೇಕ್ರೀಸ್ ಅಥವಾ ಅವರೇ ಮಾಡ್ಕೊಂಡು ಪ್ಯಾಕ್ ಮಾಡಿ ತಂದುಬಿಡ್ತಾರೆ ಎಲ್ಲ ಕಡೆನೂ ಅಷ್ಟೇ. ಸೊ ಎಲ್ಲ ರೆಸ್ಟ್ ಪ್ಲೇಸ್ ಇರುತ್ತೆ, ಆರಾಮಾಗಿ ಕುತ್ಕೊಂಡು ತಿನ್ನೋದು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿ ಮಲಗಿದೆ, ಗೊತ್ತೇ ಆಗಲ್ಲ ಸ್ಟಾರ್ಟಿಂಗಲ್ಲಿ, ಆಮೇಲೆ ಝೂಮ್ ಮಾಡ್ತೀನಿ ಒಂಚೂರು ಗೊತ್ತಾಗುತ್ತೆ. ಸೊ ಫುಲ್ ಸಪೋರ್ಟ್ ತೊಗೊಂಡು ಆರಾಮಾಗಿ ಅದ್ರ ಮೇಲೆ ತಲೆ ಇಟ್ಟು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು, ಬೇರೆ ಏನು ಚಿಂತೆ ಇಲ್ದಿರೋ ಅದಕ್ಕೆ. ಆ್ಯಂಡ್ ಬನರ್ಘಟ್ಟ ಝೂನು ಅಷ್ಟೇ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾವುದಕ್ಕೆ ಕಮ್ಮಿ ಇಲ್ಲ. ಎಷ್ಟೊಂದು ಝೂಸ್ ನೋಡಿದ್ದೇವೆ ನಾವು, ಯೂಶ್ವಲಿ ಯಾವ ಊರಿಗೆ ಹೋಗಿ ಎಲ್ಲಿ ಇದ್ರೂ ಹೋಗ್ತೀವಿ ನಾವು. ಸೊ ಬನರ್ಘಟ್ಟ ಝೂನು ಒನ್ ಆಫ್ ದ ಬೆಸ್ಟ್ ಅನ್ಬೋದು, ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಆ್ಯನಿಮಲ್ಸ್ ಇವಾಗೆಲ್ಲ. ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಸೊ ಅಲ್ಲೂ ವಿಸಿಟ್ ಮಾಡ್ಬೋದು. ನಾವು ಒಂದು 2-3 ಇಯರ್ಸ್ ಬ್ಯಾಕ್ ಹೋಗಿದ್ವಿ ಯಾಮಿಗೆ, 1 ಇಯರ್ ಇದ್ದಾಗ. ಸೊ ಸಫಾರಿನೂ ಅಷ್ಟೇ ನೀಟಾಗಿ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ, ಅಲ್ಲೇ ಆ್ಯನಿಮಲ್ಸ್ ಆರಾಮಾಗಿ ಕಾಣಿಸುತ್ತೆ ಆ ಥರ, ಚೆನ್ನಾಗಿ ಮಾಡಿದ್ದಾರೆ ಅಲ್ಲೂ. ಆ್ಯಂಡ್ ಇಲ್ಲಿ ನೋಡಿ, ಬ್ಲ್ಯಾಕ್ ಪ್ಯಾಂಥರ್ ಅದು ವಾಕಿಂಗ್ ಮಾಡ್ತಾ ಇದೆ, ನೋಡೋದಕ್ಕೆ ಸ್ಕೇರಿ ಅದು ಆ ಥರ ಇರುತ್ತೆ ಅದು. ಆಮೇಲೆ ಒಂದು ಸೆಕ್ಷನಲ್ಲಿ ಫುಲ್ ವೈಲ್ಡ್ ಆ್ಯನಿಮಲ್ಸು,
ಈ ಲೆಪರ್ಡ್, ಪ್ಯಾಂಥರ್, ಲಯನ್ ಅವೆಲ್ಲ ಇದೆ ರೆಗ್ಯುಲರ್, ಅದೆಲ್ಲ ಝೂಸಲ್ಲೂ ಇದ್ದೇ ಇರುತ್ತೆ ಕಾಮನ್. ಸೊ ನೋಡಿ ಅಲ್ಲೆಲ್ಲ ಮಲಗಿದೆ, ಎಷ್ಟೊಂದಿದೆ ಅಲ್ಲಿ ಮಲಗಿದೆ ನೋಡು. ಟೂ ಇದೆ ಅಲ್ಲಿ. ಆಮೇಲೆ ಒನ್ ಆಫ್ ದ ಕ್ಯೂಟೆಸ್ಟ್ ಅಂದರೆ ಈ ಎಲಿಫೆಂಟ್ಸಲ್ಲಿ, ಅದಕ್ಕೆ ಮೇಲೆ ಒಂದು ಡ್ರಮ್ ಹಾಕಿ ಕಟ್ಬಿಟ್ಟಿದ್ದಾರೆ, ಅದರೊಳಗೆ ಅದಕ್ಕೆ ತಿನ್ನೋಕ್ಕೇನೋ ಇದೆ. ಸೊ ಅದನ್ನು ಅದು ಹೊಡೆದು ಹೊಡೆದು ಅದಕ್ಕೆ ಸಣ್ಣದಾಗಿ ಹೋಲ್ಸ್ ಮಾಡಿದ್ದಾರೆ. ಸೊ ಅದು ಎವ್ರಿ ಟೈಮ್ ಈ ಥರ ಹೊಡೆದಾಗ ಅದರ ಮೇಲೆ ಸಣ್ಣ ಸಣ್ಣಕ್ಕೆ ಬೀಳ್ತಾ ಇದೆ. ಸೊ ಅದು ಕಣ್ಣು ಮುಚ್ಕೊಂಡು ಅದನ್ನು ಹೊಡೆದು 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 ಒಂದಷ್ಟು ಬಿದ್ದಮೇಲೆ ಅದನ್ನೆಲ್ಲ ಹಿಂಗೆ ಆರಿಸ್ಕೊಂಡು ತಿಂತಾ ಇತ್ತು. ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣ್ತಾ ಇತ್ತು ಎಲಿಫೆಂಟ್ಸ್ ಅಂತೂ ಅಲ್ಲಿ. ಆಮೇಲೆ ಇದು ಇನ್ನೊಂದು ಟೈಪ್ ಆಫ್ ಮಂಕಿ, ಇದು ಯಾವುದೋ ಒಂದು ಹುಳನ ಇಟ್ಕೊಂಡು ಚೆನ್ನಾಗಿ ತಿಂತಾ ಇತ್ತು. ಆ್ಯಂಡ್ ಇದು ಡಬಲ್ ಹಂಪ್ ಕ್ಯಾಮಲ್ ಅಂತಾರೆ ಇದನ್ನು, ಅದಕ್ಕೆ ಎರಡು ಹಂಪ್ ಇರುತ್ತೆ. ಸೊ ಇದನ್ನು ಒಂದು ಡಿಫ್ರೆಂಟ್ ಟೈಪ್ ಆಫ್ ಆನಿಮಲ್ ನಾನು ನೋಡಿರೋದು. ಸೊ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಸೊ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಇಲ್ಲೊಂದು ರೆಸ್ಟೋರೆಂಟ್ ಇತ್ತು ಬಂಡೀಪುರ ಅಂತ, ನಾನು ಫಸ್ಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಅಂದ್ಕೊಂಡೆ, ಬಟ್ ನಾಟ್ ಶ್ಯೂರ್, ಅದು ಕ್ಲೋಸ್ಡ್ ಆಗಿತ್ತು. ಸೊ ಪ್ರಾಬ್ಲಿ ತೆಗೆದು ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಒಂದು ಕೆಫೆ ಇತ್ತು ಅಲ್ಲಿ, ಇವ್ರದ್ದು ರೆಗ್ಯುಲರ್ ಫ್ರೈಸು ಮತ್ತು ಮೀಟ್ ಗ್ರಿಲ್ ಮಾಡಿರೋದಿರುತ್ತೆ ಅಷ್ಟೇ, ಎಲ್ಲಿ ಹೋದ್ರೂ ಅಂಥದ್ದೇ ಸಿಗೋದು. ಸೊ ನಾವು ಫ್ರೈಸ್ ಮತ್ತು ಚಿಕನ್ ಬಾರ್ಬಿಕ್ಯೂ ಏನೋ ಒಂದು ತೊಗೊಂಡ್ವಿ ಅಷ್ಟೇ. ಸೊ ಚೆನ್ನಾಗಿತ್ತು, ಓಕೆ, ನಾಟ್ ಬ್ಯಾಡ್. ಆಮೇಲೆ ಚಿಂಪಾಂಜಿ ಅಂಥದ್ದೆಲ್ಲನೂ ಇತ್ತು, ತುಂಬ ಅನಿಮಲ್ಸ್ ಇದೆ. ನಾನು ಆ್ಯಕ್ಚುಲಿ ಆಗ ವೀಡಿಯೋಲಿ ಇನ್ಕ್ಲೂಡ್ ಮಾಡಿರೋದೊಂದು 50% ಇಲ್ಲ ಅನಿಸುತ್ತೆ. ಸೊ ನಾನೊಂದು ಸ್ವಲ್ಪ ಸ್ವಲ್ಪ ತೆಗೆದು ಹಾಕಿದ್ದೀನಿ, ಬಟ್ ತುಂಬ ವೆರೈಟೀಸ್ ಇದೆ. ಸೊ ಆರಾಮಾಗಿ ಒನ್ ಡೇ ಸ್ಪೆಂಡ್ ಮಾಡ್ಬೋದು, ಅಷ್ಟು ಸುತ್ತಾಡೋದಿರತ್ತೆ. ಆಮೇಲೆ ಬೇರ್ ಇತ್ತು, ಆ್ಯಂಡ್ ಇದು ವಲ್ಚರ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ಅದು ನೋಡಿದ್ರೇ ಅನಿಸುತ್ತೆ ಎಷ್ಟು ಫೆರೋಶಿಯಸ್ ಬೇರೆ ಅದೆಲ್ಲ ತಿನ್ನುತ್ತೆ ಅಂತ, ಅಷ್ಟು ಹ್ಯೂಜ್ ಹ್ಯೂಜ್ ಆಗಿತ್ತು ಅದು. ಆ್ಯಂಡ್ ಇದೊಂದು ಗ್ಲಾಸ್ ಹೌಸ್ ಸೆಕ್ಷನ್ನು, ಇದರಲ್ಲೆಲ್ಲ ಟ್ರಾಪಿಕಲ್ ಪ್ಲ್ಯಾಂಟ್ಸ್ ಅಂದರೆ ನಿಮಗೆ ಯೂಶ್ವಲಿ ನಾವು ಸೀ ಸೈಡ್ ಅಥವಾ ನಮ್ಮ ವೆದರಲ್ಲಿ ಬೆಳೆಯುತ್ತಲ್ಲ ಆ ಥರ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು, ಬನಾನಾದ ಸ್ಪೆಷಲಿ ಆ ಥರ ಡಿಫ್ರೆಂಟ್ ವೆರೈಟಿ ಪ್ಲ್ಯಾಂಟ್ಸು. ಸೊ ಅಲ್ಲಿ ನೋಡಿ ಟೆಂಪ್ರೇಚರ್ ಕೂಡ ಹಾಕಿರ್ತಾರೆ, ಅಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಅದ್ರ ಒಳಗೆ ಯಾವಾಗಲೂ. ನೆಕ್ಸ್ಟ್ ಬಂದು ಅಕ್ವೇರಿಯಂ ಸೆಕ್ಷನ್ನು, ಅದರಲ್ಲೂ ಅಷ್ಟೇ ತುಂಬ ವೆರೈಟಿ ಫಿಶಸ್ ಇಟ್ಟಿದ್ರು. ಫುಲ್ ಒಂದು ಗ್ಲಾಸ್ ಇದರಲ್ಲೇ ಮಾಡಿ ಇರುತ್ತೆ, ಎಲ್ಲ ಸೀ
ಸೀ ಬೆಸ್ಟ್ ಫಿಶಸ್ ಇರುತ್ತಲ್ಲ ಅದು, ಮತ್ತು ಲೋಕಲ್ ಫಿಶಸ್ ಎಲ್ಲ ಇರುತ್ತೆ, ಸಣ್ಣದು ದೊಡ್ಡದು ಎಲ್ಲ. ವೇಲ್ ಕೂಡ ಒಂದಿಟ್ಟಿದ್ರು ದೊಡ್ಡದು. ಆ್ಯಂಡ್ ಈ ಫಿಶ್ ನೋಡಿ ಗೊತ್ತೇ ಆಗಲ್ಲ, ಸೇಮ್ ಕೆಳಗೆ ಹಾಕಿದಾರಲ್ಲ ಸ್ಟೋನ್ಸು ಅದೇ ಥರ ಇದೆ. ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಲ್ಲ ಅಲ್ಲೊಂದು ಫಿಶ್ ಇದೆ ಅಂತ, ಅದು ಮೂವ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆ ಥರದ್ದು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ರೆಪ್ಟೈಲ್ ಸೆಕ್ಷನ್ ಕೂಡ ಇದೆ, ಅಂದರೆ ಲಿಜರ್ಡ್ಸು, ಸ್ನೇಕ್ಸು. ಸ್ನೇಕ್ಸ್ ಅಂತೂ ತುಂಬ ಇದ್ದಾವೆ, ಒಂದು ಎಷ್ಟೊಂದಿದೆ ಅದು. ಕೊನೆಗಂತೂ ಅದನ್ನು ನೋಡಿ ನೋಡಿ ನನಗೆ ಒಂಥರ ಅನಿಸ್ಬಿಡ್ತು, ಅಷ್ಟು ಯೂಶ್ವಲಿ ರೆಪ್ಟೈಲ್ಸ್ ಜಾಸ್ತಿ ನೋಡೋದಕ್ಕಾಗಲ್ಲ. ನೋಡಿ ಆ ಥರ ವೆರೈಟಿ ಆಫ್ ಸ್ನೇಕ್ಸು ಬೇರೆ ಬೇರೆ ಕಂಟ್ರೀಸಲ್ಲಿ ಸಿಗುತ್ತಲ್ಲ ಎಲ್ಲ ಇಟ್ಟಿದ್ದಾರೆ. ಸೊ ಅಷ್ಟು ವೆರೈಟಿ ಇದೆ. ಆ್ಯಂಡ್ ಇನ್ನೊಂದು ರೀಜನ್ ಕೂಡ ಇದೆ, ಅಂದರೆ ಫುಲ್ ಡಾರ್ಕ್ ಇರುತ್ತೆ ಆ ರೀಜನ್ನು. ಅಲ್ಲಿ ಯೂಶ್ವಲಿ ನೈಟಲ್ಲಿ ಯಾವ ಬರ್ಡ್ಸು ಅನಿಮಲ್ಸು ಆ್ಯಕ್ಟಿವ್ ಇರುತ್ತಲ್ಲ ಆ ಥರ ಅನಿಮಲ್ಸ್ನ ಇಟ್ಟಿರ್ತಾರೆ, ಆಸ್ಟ್ರೇಲಿಯಾನ ತಂದಿಟ್ಟಿದ್ದಾರೆ ಒಂದಷ್ಟು. ಸೊ ಅದೊಂದು ಸೆಕ್ಟರ್ ಇದೆ ಇಲ್ಲಿ ಝೂ ಅಲ್ಲಿ. ಆ್ಯಂಡ್ ಇದು ನೋಡಿ ಡಾಲ್ಫಿನ್ಸ್ ಕೂಡ ಇದೆ, ಒಂದಷ್ಟು ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ಲಿ ಹಾಕಿಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರೆ ಅದು ಹೊರಗಡೆ ಬಂದು ಡ್ಯಾನ್ಸ್ ಮಾಡೋದು, ಬಾಲ್ ಎಲ್ಲ ಆಟ ಆಡೋದು ಅದೆಲ್ಲ ಮಾಡ್ತಾಯಿತ್ತು ಒಂದು ಸ್ಪೆಸಿಫಿಕ್ ಟೈಮ್ಗೆ. ಆ್ಯಂಡ್ ಇದು ಇನ್ನೊಂದು ಟೈಪ್ ಮಂಕಿ, ಅದ್ರ ಫೇಸ್ ನೋಡಿ ಹೇಗಿದೆ, ಫುಲ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಉಲ್ಟಾನೇ ತಗೊಂಡು ಏನೋ ತಿಂತಾ ಇತ್ತು ಅದು. ಸೊ ಮಂಕೀಸು ಅಷ್ಟೇ, ಸಿಕ್ಕಾಪೇಟೆ ವೆರೈಟೀಸ್ ಇದೆ. ಆ್ಯಂಡ್ ಇದೆಲ್ಲ ಗೊತ್ತಿರುತ್ತೆ, ಟಾರ್ಟಾಯ್ಸು. ಆಮೇಲೆ ಪೆಂಗ್ವಿನ್ ಕೂಡ ಇತ್ತು, ಅದನ್ನು ಫುಲ್ ಸ್ಯಾಂಡಲ್ಲಿ ಬಿಸಿಲಲ್ಲಿ ಬಿಟ್ಟಿದ್ರು. ಐ ಡೋಂಟ್ ನೋ, ಯೂಶ್ವಲಿ ಪೆಂಗ್ವಿನ್ಸ್ ಕೋಲ್ಡ್ ರೀಜನಲ್ಲಿ ಇರುತ್ತಲ್ಲ, ಸೊ ಆ ಥರ ಏನಾದರೂ ಆಂಬಿಯನ್ಸ್ ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇದೇನೋ ಡಿಫ್ರೆಂಟಾಗಿ ಹೊರಗಡೆ ಬಿಸಿಲಲ್ಲಿತ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ, ಅರೌಂಡ್ 5:00 ಆಗ್ತಾ ಇದೆ. ಸೊ ಇವತ್ತು ಕಂಪ್ಯಾರಿಟಿವ್ಲಿ ತುಂಬ ಬಿಸಿಲು ಅನಿಸ್ತು. ಸೊ ಕೈ ಕಾಲೆಲ್ಲ ಚುರುಚುರ ಅಂತ ಇದೆ. ಜಾಸ್ತಿ ಏನಿಲ್ಲ, ಟೆಂಪ್ರೇಚರ್ ಒಂದು 25-26 ಅಷ್ಟೇ ಇರೋದು. ಬಟ್ ಸಡನ್ ಚೇಂಜ್, ನಮಗೆ ಇಲ್ಲಿ ಫುಲ್ ಕೋಲ್ಡ್ ಇತ್ತು ನೆನ್ನೆ ತನಕ, ಇವತ್ತು ಸಡನ್ನಾಗಿ ಬಿಸಿಲಲ್ಲಿ ಸುತ್ತಾಡೋದಕ್ಕೆ ಒಂಚೂರು ಕಷ್ಟ ಆಯಿತು. ನಾವು ಹ್ಯಾಟು ಅಂಥದ್ದು ಏನಾದರೂ ತೊಗೊಂಡು ಹೋಗ್ಬೇಕಿತ್ತು ಅನಿಸ್ತು. ಬಟ್ ಚೆನ್ನಾಗಿತ್ತು ಫುಲ್ ಇವತ್ತು ಝೂ ಅಲ್ಲಿ. ಆ್ಯಂಡ್ ತುಂಬ ನಡೆದಿದ್ದೀವಿ ಬೆಳಗ್ಗಿಂದ ಇವಾಗ ಬೆಳಗ್ಗೆ ಅಷ್ಟು. ನಾವು ಬೆಳಗ್ಗೆ ಒಂದು 10:00 ಹೋಗಿದ್ದು, ಇಲ್ಲಿ ತನಕ ಅಲ್ಲಿ ಒಳಗೆ ಸುತ್ತಾಡಿ ಸುತ್ತಾಡಿನೇ ಸಾಕಾಯಿತು. ಆ್ಯಂಡ್ ಚೆನ್ನಾಗಿದೆ ಝೂ, ಒಂದು ಟೈಮ್ ಅಂತೂ ಹೋಗಿ ನೋಡ್ಬೋದು ಇಲ್ಲಿರೋರು. ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.